ನಮಸ್ಕಾರ ಸ್ನೇಹಿತರೆ ಎಲ್ಲ ವೀಕ್ಷಕರಿಗೆ ತುಂಬ ಆತ್ಮೀಯ ಆಧಾರದ ಸ್ವಾಗತ ಇವತ್ತಿನ ವಿಶೇಷವಾಗಿರುವಂತಹ ವಿಡಿಯೋ ನೋಡಲು ಸಾರ್ವಜನಿಕರಿಗೆ ಉಪಯೋಗವಾಗುವ ಮಾಹಿತಿಗಳನ್ನು ಮಾತ್ರ ನಮ್ಮ ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ದಲ್ಲಿ ನಾವು ಅಪ್ಲೋಡ್ ಮಾಡ್ತೇವೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರ್ಬೋದು ಇತ್ತೀಚೆಗೆ ಎಲ್ಲೆಡೆ ಸದ್ದು ಮಾಡುತ್ತಿರುವಂತಹ ಐದು ಯೋಜನೆಗಳ ಬಗ್ಗೆ ಮಾಹಿತಿ ಈಗಾಗಲೇ ನಾನು ನಿಮಗೆ ನೀಡಿದ್ದೇನೆ ನಮ್ಮ ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ದಲ್ಲಿ ಯಾರೂ ನೋಡಿಲ್ಲ ಅಂದರೆ ವಿಡಿಯೋಗಳನ್ನು ನೋಡ್ಬೋದು ಎಸ್ ಬಿ ಹುರ್ತಿ ಅಂತ ಟೈಪ್ ಮಾಡಿದ್ರೆ ಸಾಕು ಗೂಗಲಲ್ಲೂ ಸಿಗುತ್ತೆ ಹಾಗೂ ನಿಮಗೆ ಯೂಟ್ಯೂಬಲ್ಲೂ ಸಿಗುತ್ತೆ ಸೊ ಸ್ನೇಹಿತರೆ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಲಕ್ಷ್ಮೀ ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಪ್ರತಿ ಮನೆಗೆ ಬೆಳಕು ಗೃಹಜ್ಯೋತಿ ಯೋಜನೆಯಿಂದ ಎರಡು ನೂರು ಯೂನಿಟ್ ವಿದ್ಯುತ್ ಫ್ರೀ ಹಾಗೂ ಯುವ ನಿಧಿ ಯೋಜನೆ ಹಾಗೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಮಹಿಳೆಯರಿಗೆ ಎರಡು ಸಾವಿರ ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿಗಳನ್ನು ನಾನು ಎಲ್ಲ ತಿಳಿಸಿಕೊಟ್ಟಿದ್ದೇನೆ ವಿಡಿಯೋಗಳಿದ್ದಾವೆ ನೋಡಿ ಇವತ್ತು ಹೇಳುವ ಮಾಹಿತಿ ಏನು ಯಾಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಅಂತ ನಿಮಗೆ ಅರ್ಥ ಆಗತ್ತೆ ನೋಡಿ ಸ್ನೇಹಿತರೆ ತುಂಬ ಜನರಿಗೆ ಒಂದು ತಪ್ಪು ಕಲ್ಪನೆಯಾಗಿದೆ ತಪ್ಪು ತಿಳುವಳಿಕೆ ಆಗ್ತಾ ಇದೆ ಸೊ ಏನಿದೆ ಅಂದರೆ ನೋಡಿ ನಿಮಗೆಲ್ಲ ಗೊತ್ತಿರಬಹುದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿಗೆ ಅನುಮೋದನೆ ನೀಡಿದೆ ಅಂತ ಹೇಳಿದ್ದಾರೆ ಹಾಗೂ ಪ್ರತಿ ಮನೆಗೆ ಮಾಸಿಕ ಎರಡು ನೂರು ಯೂನಿಟ್ ಉಚಿತ ವಿದ್ಯುತ್ ನೀಡಲು ಅನುಮೋದನೆ ಸಿಕ್ಕಿದೆ ಅಂತ ಗೃಹಜ್ಯೋತಿ ಯೋಜನೆಯಡಿ ಅನ್ನಭಾಗ್ಯ ಯೋಜನೆಯಡಿ ಬಿ ಪಿ ಎಲ್ ಕುಟುಂಬದ ಪ್ರತಿ ಸದಸ್ಯನಿಗೆ ಮಾಸಿಕ ಹತ್ತು ಕೆ ಜಿ ಅಕ್ಕಿ ನೀಡಲು ಅನುಮೋದನೆ ಪದವೀಧರ ನಿರುದ್ಯೋಗಿಗಳಿಗೆ ಮೂರು ಸಾವಿರ ಹಾಗೂ ಡಿಪ್ಲೊಮಾ ಪದವೀಧರರಿಗೆ ಹದಿನೈದು ನೂರು ರೂಪಾಯಿ ಹಾಗೂ ಶಕ್ತಿ ಯೋಜನೆಯಡಿ ರಾಜ್ಯದ ಮಹಿಳೆಯರಿಗೆ ಸರ್ಕಾರಿ ಸಾರಿಗೆ ಬಸ್ಗಳಲ್ಲಿ ಉಚಿತ ಪ್ರಯಾಣ ಒದಗಿಸಲು ಅನುಮೋದನೆ ನೀಡಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸೊ ಇದು ಇನ್ನೂ ಆದೇಶ ಬಂದಿಲ್ಲ ಸ್ನೇಹಿತರೆ ಕೇವಲ ಅನುಮೋದನೆ ಸಿಕ್ಕಿದೆ ಸೊ ಆದೇಶ ಬಂದ ತಕ್ಷಣ ತಿಳಿಸ್ಕೊಡ್ತಾರೆ ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ ಯಾಕಂದರೆ ಅನುಮೋದನೆ ಬೇಡ ಬೇರೆ ಫೈನಲ್ ಆಗಿ ಆದೇಶ ಬರುವುದೇ ಬೇರೆ ಆದೇಶ ಬಂದಾಗ ಆ ಒಂದು ಯೋಜನೆ ಜಾರಿಯಾದಾಗ ನಿಮಗೆ ಅದರಿಂದ ಸೌಲಭ್ಯ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸೊ ನೀವು ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ ಹಾಗೂ ಇಲ್ಲಿ ಗ್ಯಾ ಗ್ಯಾಸ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ ಇಲ್ಲಿ ಮನೆಗೆ ಬಳಸುವಂಥ ಗ್ಯಾಸ್ಗೆ ಸಂಬಂಧಪಟ್ಟಂತೆ ಸೊ ಮುಂದೆ ಬರುವ ದಿನಗಳಲ್ಲಿ ಈ ಯೋಜನೆಗಳು ಜಾರಿಗೆ ಬಂದರೆ ಇಮ್ಮಿಡಿಯೇಟಾಗಿ ನಿಮಗೆ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿ ತಿಳಿಸಿಕೊಡ್ತೇನೆ ಹಾಗೂ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಈ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಇದೆ ದಯವಿಟ್ಟು ಎಲ್ಲರೂ ನೋಡಿ ಮಾಹಿತಿ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು